ರಾಜ್ಯದಲ್ಲಿ ತರಕಾರಿ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಿದೆ ಇದೇ ಸಂದರ್ಭದಲ್ಲಿ ಮಧ್ಯಮ ವರ್ಗದ ಜನರಿಗಾಗಿ ಕಡಿಮೆ ಬೆಲೆಯಲ್ಲಿ ಅಕ್ಕಿ ನೀಡೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಹೌದು ಕೇಂದ್ರ ಸರ್ಕಾರ ಕರುನಾಡಿನ ಜನರಿಗೆ ದೀಪಾವಳಿ ಉಡುಗೊರೆ ನೀಡಿದೆ ಅಂದಹಾಗೆ ಬೆಲೆ ಏರಿಕೆಯಿಂದ ಮಧ್ಯಮ ವರ್ಗದವರು ಕಷ್ಟ ಅನುಭವಿಸುತ್ತಿದ್ದಾರೆ ಹೀಗಾಗಿ ಇದರ ನಡುವೆ ಸರ್ಕಾರ ಈ ನಿರ್ಧಾರವನ್ನ ಮಾಡಿದೆ ಇಂದಿನಿಂದಲೇ ಕೇಂದ್ರ ಸರ್ಕಾರ ಬೆಂಗಳೂರಿನಲ್ಲಿ ಮೂವತ್ನಾಲ್ಕು ರೂಪಾಯಿಗೆ ಅಕ್ಕಿ ಮಾರಾಟ ಆರಂಭ ಮಾಡಿದೆ ಹಾಗಾದ್ರೆ ಯಾವ ಬೇಳೆ ಕಾಳುಗಳ ಬೆಲೆ ಹೇಗಿದೆ ಅನ್ನೋದಾದ್ರೆ ಅಕ್ಕಿ ಬೆಲೆ ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ವರೆಗೂ ಇದೆ ಗೋಧಿ ಹಿಟ್ಟು ನಲವತ್ತೈದರಿಂದ ಐವತ್ತು ಕಡಲೆಬೇಳೆ ತೊಂಬತ್ತರಿಂದ ನೂರು ರೂಪಾಯಿ ಹೆಸರುಬೇಳೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ರೂಪಾಯಿಗೆ ಮಾರಾಟವಾಗ್ತಿದೆ ಕೇಂದ್ರ ಗ್ರಾಹಕ ವ್ಯವಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದಿಂದ ಬೆಂಗಳೂರಿನಲ್ಲಿ ಮೂವತ್ನಾಲ್ಕು ರೂಪಾಯಿಗೆ ಅಕ್ಕಿ ಮೂವತ್ತು ರೂಪಾಯಿಗೆ ಗೋಧಿ ಹಿಟ್ಟು ಕಡಲೆಬೇಳೆ ಎಪ್ಪತ್ತು ರೂಪಾಯಿ ಹೆಸರು ಬೀಳೆ ಇನ್ನೂರ ಏಳು ರೂಪಾಯಿಗೆ ಮಾರಾಟ ಮಾಡುತ್ತಿದೆ ಇದರಿಂದಾಗಿ ಸಾಮಾನ್ಯ ಜನರಿಗೆ ಹೊರೆ ಕಡಿಮೆ ಆಗಿದೆ ಈ ಯೋಜನೆಗೆ ದೆಹಲಿಯ ಕೃಷಿ ಭವನದಲ್ಲಿ ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆಯನ್ನ ನೀಡಿದ್ರು ಅಂದಹಾಗೆ ಕರ್ನಾಟಕದ ಹಲವೆಡೆ ಚುನಾವಣೆಗೂ ಮುನ್ನ ಭಾರತ್ ಯೋಜನೆ ಚಾಲ್ತಿಯಲ್ಲಿತ್ತು ಆದ್ರೆ ಚುನಾವಣೆ ಬಳಿಕ ಇದು ಕೆಲ ದಿನ ಸ್ಥಗಿತವಾಗಿತ್ತು ಇದೀಗ ಚುನಾವಣೆ ಪ್ರಯುಕ್ತ ಈ ಯೋಜನೆಯನ್ನ ತರಲಾಗಿದೆ ಹೀಗಾಗಿ ಚುನಾವಣೆ ಬಳಿಕ ಯೋಜನೆ ಬಂದ್ ಆಗತ್ತೆ ಎನ್ನುವ ಊಹಾಪೋಹುಗಳಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ ಈ ಯೋಜನೆ ಬೆಂಗಳೂರಿನಲ್ಲಿ ಮತ್ತೆ ಆರಂಭವಾಗಿದ್ದರಿಂದ ಜನ ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ ಬೆಂಗಳೂರಲ್ಲಿ ಏಕಾಏಕಿ ಹಲವು ತರಕಾರಿಗಳ ಬೆಲೆ ಏರಿಕೆಯಾಗಿತ್ತು ಕಳೆದ ಒಂದು ವಾರದಿಂದ ನಗರದಲ್ಲಿ ಬಿಟ್ಟೂ ಬಿಡದೆ ಮಳೆಯಾಗ್ತಿದೆ ಇದರ ಪರಿಣಾಮವಾಗಿ ಹಲವು ತರಕಾರಿಗಳ ಬೆಲೆ ಗಗನಮುಖಿಯಾಗಿದೆ ಅಷ್ಟೇ ಅಲ್ಲ ಸಾಲು ಸಾಲು ಹಬ್ಬಗಳಿದ್ದರಿಂದ ಈ ಸಂದರ್ಭದಲ್ಲಿ ಧಾರಾಕಾರ ಮಳೆಯಾಗ್ತಿರುವುದು ತರಕಾರಿ ಬೆಲೆಯನ್ನ ಗಗನಕ್ಕೇರಿಸಿದೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಿದೆ ಇದರಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗದಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅಲ್ಲದೆ ಈ ಮಳೆಯಿಂದಾಗಿ ವ್ಯಾಪಾರ ಕುಸಿದು ತರಕಾರಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಾಗಿದೆ